संसार सागरं घोरं तरुमिच्छति योनरः गीतानावं समानात्या पारम्योति सुखेन सह। ई श्लोकद अर्थ जनन मरणवेंब घोरवाद दुःखक्के कारणवागुव ई संसार सागरवन्नु याव मनुष्य दाटबेकेंदुकोळ्ळुत्तानो अवनु गीता एंब दोणियन्नु एरिदरे सुखवागि दाटबहुदु। इदर अर्थवेनेंदु इन्नष्टु विवरवागि तिळियोण। ಸಮುದ್ರವು ಕಲ್ಲೋಲವಾಗಿ ತೀರವು ಕಾಣದಷ್ಟು ದೊಡ್ಡದಾಗಿ ತಳ ಕಾಣದಿರುವಷ್ಟು ಆಳವಾಗಿರುತ್ತದೆ। ಇಂತಹ ಭಯಂಕರವಾದ ಸಮುದ್ರವನ್ನು ಒಂದು ಪುಟ್ಟ ದೋಣಿ ಏರಿ ಸುಲಭವಾಗಿ ದಾಟಬಹುದು। ಇಲ್ಲಿ ಸಮುದ್ರ ಎಷ್ಟು ಭಯಂಕರವಾದುದು ಸಂಸಾರವೂ ಕೂಡ ಅಷ್ಟೇ ಭಯಂಕರವಾದುದು। ತಂದೆ ತಾಯಿಗಳ ದುರ್ಮರಣ ಸಹೋದರ ಸಹೋದರಿಯರ ಮರಣ ಮಕ್ಕಳು ಪಡುವ ಕಷ್ಟಗಳು ವೃದ್ಧತನ ಸಾವಿನ ಭಯ ಬದುಕಲು ಮಾಡುವ ಹೋರಾಟ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಕ್ಕಾಗಿ ಪಡುವ ವೇದನೆ ಹೀಗೆ ಎಷ್ಟೋ ಎಷ್ಟೆಷ್ಟೋ। ನೂರರಲ್ಲಿ 99 ಜನರಿಗೆ ಸಂಸಾರವೆಂಬುದು ಸಮುದ್ರಕ್ಕಿಂತಲೂ ಭಯಂಕರವಾಗಿರುತ್ತದೆ। ಸಂಸಾರದೊಳಗೆ ಈಜುತ್ತಿರುವಾಗ ರಾಗ ದ್ವೇಷ ಕಾಮ ಕ್ರೋಧವೆಂಬ ಪ್ರಾಣಿಗಳು ನಮ್ಮನ್ನು ಬೇಟೆಯಾಡುತ್ತಿರುತ್ತವೆ। ಆ ಸಂದರ್ಭದಲ್ಲಿ ಭಗವದ್ಗೀತೆ ಎಂಬ ದೋಣಿ ಏರಿದರೆ ಇನ್ನು ಆ ವ್ಯಕ್ತಿಯನ್ನು ಯಾವ ಪ್ರಾಣಿಯೂ ಸಹ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ। ಯಾವುದೇ ಕಷ್ಟ ಅಥವಾ ದುಃಖ ಅವನ ಹತ್ತಿರವೂ ಸುಳಿಯುವುದಿಲ್ಲ। ಭಗವದ್ಗೀತೆ ಹೇಳುವುದೇನು, ಅದರೊಳಗೇನಿದೆ ಎಂಬ ಪ್ರಶ್ನೆಗೆ ಇದೇ ಸರಿಯಾದ ಉತ್ತರ। ಭಗವದ್ಗೀತೆ ಒಂದು ಕಥೆಯಲ್ಲ, ನಮ್ಮೊಳಗೆ ಆಸಕ್ತಿ ಹೆಚ್ಚಿಸುತ್ತಾ ವಿಧವಿಧವಾದ ಪಾತ್ರಗಳು ಪ್ರವೇಶಿಸುತ್ತಾ ನಮ್ಮೊಳಗಿನ ಭಾವನೆಗಳನ್ನು ಸೃಷ್ಟಿಸುವಂತಹ ರಾಮಾಯಣ ಹಾಗೂ ಮಹಾಭಾರತದಂತಹ ಪುರಾಣಗಳಲ್ಲ। ಭಗವದ್ಗೀತೆ ಒಂದು ಸಮಗ್ರವಾದ ಹಿಂದೂಗಳ ತತ್ವಶಾಸ್ತ್ರ। ನಮ್ಮಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದವೆಂಬ 4 ವೇದಗಳಿವೆ। ಈ 4 ವೇದಗಳಲ್ಲಿರುವ ಸಾರಾಂಶವೇ ಭಗವದ್ಗೀತೆ। ವೇದಗಳಲ್ಲಿ ಕೊನೆಯ ಭಾಗವನ್ನು ವೇದಾಂತ ಎನ್ನುತ್ತಾರೆ, ಇವುಗಳನ್ನು ಉಪನಿಷತ್ತುಗಳೆಂದು ಸಹ ಕರೆಯುತ್ತಾರೆ। ಇದರಲ್ಲಿರುವ ಸಾರಾಂಶ ಹಾಗೂ ಸಮಸ್ತ ಹಿಂದೂ ಗ್ರಂಥಗಳಲ್ಲಿರುವ ಸಾರಾಂಶ ಎಲ್ಲವನ್ನು ಗೀತೆಯ ಮುಖಾಂತರ ಆ ದೇವದೇವನಾದ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಬೋಧಿಸಿದ್ದಾರೆ। ಮಹಾಭಾರತ ರಾಮಾಯಣ ಅಷ್ಟಾದಶ ಪುರಾಣಗಳು ದೇವತೆಗಳ ಅವತಾರಗಳ ಬಗ್ಗೆ ಹಾಗೂ ಆ ಕಾಲದಲ್ಲಿ ಜೀವಿಸಿದ ರಾಜರ ಕಥೆಗಳ ಬಗ್ಗೆ ಹಾಗೆಯೇ ಅವುಗಳಿಂದ ನಾವು ಕಲಿಯಬೇಕಾದ ನೀತಿ ನ್ಯಾಯ ಧರ್ಮದ ಬಗ್ಗೆ ತಿಳಿಸುತ್ತದೆ। ಹಾಗೆಯೇ ಆ ಪುರಾಣ ಕಥೆಗಳು ಕೇಳಲು ಬಹಳ ಆಸಕ್ತಿಕರವಾಗಿಯೂ ಆಶ್ಚರ್ಯಕರವಾಗಿಯೂ ಅದ್ಭುತವಾಗಿಯೂ ಇರುತ್ತದೆ। ಅದೆಲ್ಲದರಲ್ಲಿಯೂ ಮಹಾಭಾರತ ರಾಮಾಯಣ ಹಾಗೂ ಶಿವಪುರಾಣದಂತಹ ಪುರಾಣಗಳಾದರೆ ಕೇಳಲು ಬಹಳನೇ ಅದ್ಭುತವಾಗಿರುತ್ತದೆ। ಎಷ್ಟೇ ಬಾರಿ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನಿಸುವಂತಿರುತ್ತದೆ। ಆದರೆ ವೇದ ಹಾಗೂ ಉಪನಿಷತ್ತುಗಳೆಲ್ಲವೂ ಶಾಸ್ತ್ರೀಯ ಗ್ರಂಥಗಳು। ಇಂತಹ ಶಾಸ್ತ್ರೀಯ ಗ್ರಂಥಗಳು ಹಾಗೂ ಭಗವದ್ಗೀತೆ ಮುಂತಾದ ಗ್ರಂಥಗಳು ಮೊದಲಿನಿಂದ ಕೊನೆಯವರೆಗೂ ಕೇಳುವುದಕ್ಕಾಗಲಿ ಓದುವುದಕ್ಕಾಗಲಿ ಸ್ವಲ್ಪ ಕಷ್ಟವಾಗಿರುತ್ತದೆ। ಗೀತೆಯೊಂದಿಗೆ ಸೇರಿ ಇವೆಲ್ಲವನ್ನು ಶಾಸ್ತ್ರೀಯ ಗ್ರಂಥಗಳಂತೆ ಭಾವಿಸಬೇಕು। ಶಾಸ್ತ್ರ ಎಂಬುದು ಶಾಸನವೆಂಬ ಪದದಿಂದ ಜನಿಸಿದೆ। ಶಾಸನವೆಂದರೆ ನಡೆದಿರುವುದು ನಡೆಯುವುದು ಸತ್ಯವಾದುದು ಎಂದರ್ಥ। ಭಗವದ್ಗೀತೆಯಲ್ಲಿನ ಪ್ರತಿ ಅಕ್ಷರ ಸತ್ಯವೆಂದು ದೇಶ ವಿದೇಶದಲ್ಲಿನ ಪ್ರತಿಯೊಬ್ಬ ಪಂಡಿತರೂ ಸಹ ಹೇಳುತ್ತಾರೆ। ಅಂದರೆ ಭಗವದ್ಗೀತೆ ಎಂಬುದು ಹಿಂದೂಗಳಿಗೆ ಒಂದು ಅದ್ಭುತವಾದ ಶಾಸ್ತ್ರೀಯ ಗ್ರಂಥ. ಆದರೆ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸುಲಭವಲ್ಲ. ವಿಜ್ಞಾನಕ್ಕೂ ಮಕ್ಕಳ ಕಥೆಗಳಿಗೂ ಇರುವಷ್ಟು ವ್ಯತ್ಯಾಸವಿರುತ್ತದೆ. ಹಾಗಾಗಿ ಶಾಸ್ತ್ರ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೆನ್ನಬಹುದು. ಮತ್ತೊಂದು ವಿಷಯವೇನೆಂದರೆ ಭಗವದ್ಗೀತೆಯಲ್ಲಿನ ಪ್ರತಿ ಶ್ಲೋಕಗಳನ್ನು ಹೇಳುತ್ತಿರುವಾಗ ಹಲವಾರು ಶ್ಲೋಕಗಳು ಒಂದೇ ಅರ್ಥ ಬರುವಂತೆ ಕೇಳಿಸುತ್ತದೆ. ಒಂದೇ ವಿಷಯ ಪದೇ ಪದೇ ಹೇಳಿದಂತಿರುತ್ತದೆ. ಆದರೆ ಪ್ರತಿ ಶ್ಲೋಕದ ಮಧ್ಯೆಯೂ ಒಂದು ಸಣ್ಣ ವ್ಯತ್ಯಾಸವಿದೆ. ಈ ವ್ಯತ್ಯಾಸವನ್ನು ಕಂಡುಹಿಡಿದು ಅರ್ಥ ಮಾಡಿಸುವುದು ಬಹಳನೇ ಕಷ್ಟ. ಆದ್ದರಿಂದಲೇ ಹಿರಿಯರು ಹೇಳುತ್ತಾರೆ, ಹೇಳುವವನಿಗೆ ಸಾಮರ್ಥ್ಯತೆ ಹಾಗೂ ಕೇಳುವವನಿಗೆ ತಾಳ್ಮೆ ಇದ್ದರೆ ಮಾತ್ರವೇ ಭಗವದ್ಗೀತೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪೂರ್ತಿಯಾಗಿ ಇದುವರೆಗೂ ಯಾರಿಂದಲೂ ಗೀತೆಯನ್ನು ವಿವರಿಸಲು ಸಾಧ್ಯವಾಗಲಿಲ್ಲ, ಮುಂದೆಯೂ ಯಾರಿಂದಲೂ ಸಾಧ್ಯವಾಗುವುದಿಲ್ಲವೆಂದು ಮಹಾಮಹಾ ಪಂಡಿತರೇ ಒಪ್ಪಿಕೊಂಡಿದ್ದಾರೆ. ಏಕೆಂದರೆ
ಭಗವದ್ಗೀತೆ ಸಾಕ್ಷಾತ್ ಭಗವಂತನೇ ಬೋಧಿಸಿರುವಂತದ್ದು. ಭಗವಂತನನ್ನು ಇದುವರೆಗೂ ಪೂರ್ತಿಯಾಗಿ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ, ಮುಂದೆಯೂ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆಯೂ ಸಹ ಭಗವಂತನ ಸ್ವರೂಪವಾದ್ದರಿಂದ ಅದನ್ನು ಸಹ ಯಾರಿಂದಲೂ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂದು ಪಂಡಿತರು ಹೇಳುತ್ತಾರೆ. ಇದುವರೆಗೂ ಭಗವದ್ಗೀತೆಯ ಶ್ಲೋಕಗಳಿಗೆ ಅರ್ಥ ವಿವರಿಸಿದವರಾರು? ಸಾಮಾನ್ಯ ವ್ಯಕ್ತಿಗಳಲ್ಲ. ಆದಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಸ್ವಾಮಿ ವಿವೇಕಾನಂದರು, ವಿಶ್ವನಾಥ ಚಕ್ರವರ್ತಿಯರಂತಹ ಮಹಾಪುರುಷರೊಂದಿಗೆ ಸೇರಿ 5-6 ಸಾವಿರ ಜನರು ಭಗವದ್ಗೀತೆಯ ಶ್ಲೋಕಗಳಿಗೆ ಅರ್ಥಗಳನ್ನು ವಿವರಿಸಿದ್ದಾರೆ. ಇಷ್ಟು ಜನ ಮಹಾಪಂಡಿತರು ಅರ್ಥಗಳನ್ನು ವಿವರಿಸಿದರೂ ಸಹ ಗೀತೆಯನ್ನು ಪೂರ್ತಿಯಾಗಿ ಯಾರಿಂದಲೂ ವಿವರಿಸಲು ಸಾಧ್ಯವಾಗಲಿಲ್ಲವೆಂದು ಹೇಳುತ್ತಾರೆ. ಅಂದರೆ ಭಗವದ್ಗೀತೆ ಅಷ್ಟೊಂದು ಕಷ್ಟವಾದುದು ಅಂತಲ್ಲ, ಅಂತಹ ವಿಸ್ತಾರವಾದ ಭಾವನೆಗಳು ಅದರೊಳಗಿದೆ ಎಂದರ್ಥ. ಇಂತಹ ಭಗವದ್ಗೀತೆಯನ್ನು ಮೊದಲಿನಿಂದ ಕೊನೆಯ ಶ್ಲೋಕದವರೆಗೂ ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಅರ್ಥವಾಗುವಂತೆ ಹೇಳಲು ಪ್ರಯತ್ನಿಸುತ್ತೇನೆ. ಇದರಲ್ಲಿ ನಾನು ಸ್ವಂತವಾಗಿ ಏನೂ ಕಲ್ಪಿಸಿ ಹೇಳುವುದಿಲ್ಲ. ಮಹಾಪುರುಷರು ವಿವರಿಸಿರುವುದನ್ನು ನಿಮಗೆ ಇನ್ನೂ ಸರಳವಾಗಿ ಸುಲಭದ ಪದ್ಧತಿಯಲ್ಲಿ ವಿವರಿಸಲು ಪ್ರಯತ್ನ ಮಾಡುತ್ತೇನೆ. ಮುಂದಿನ ಎಪಿಸೋಡ್ನಲ್ಲಿ ಭಗವದ್ಗೀತೆಯ ಪರಿಚಯ ಮಾಡಿಸುತ್ತೇನೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ತಪ್ಪದೆ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲ ನಮಗೆ ನೀಡಿ. ಧನ್ಯವಾದಗಳು.